ಹೆಚ್ಚಿನ ಮಾಹಿತಿಗಾಗಿ ಐಡಿಎಸ್ ಮೀಡಿಯಾ ವರ್ಕ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ. ಕ್ರಮ ಸಂಖ್ಯೆ ಟ್ಯಾಲಿ ಇಲ್ಲ ಅಂತ ಬರೀರಿ ಟ್ಯಾಲಿ ಇಲ್ಲ ಅಂತ ಬರೀರಿ ಇಲ್ಲಿ ಯಾಕೆ ವೈಯಲ್ಲಿ ಲಿವಿಂಗ್ ಬ್ಲ್ಯಾಂಕ್ ಬ್ಲ್ಯಾಂಕ್ ಅಂದ್ರೆ ನಾವ್ ಏನೇನು ತಿಳ್ಕೊಬೇಕು ನಾನು ಟ್ಯಾಲಿ ಇಲ್ಲ ಅಂದ್ರೆ ಅಲ್ಲಿ ಸರಿ ಇಲ್ಲ ಅಂದ್ರೆ ಅರ್ಥ ತಾನೇ ಯು ಡೂ ಇಟ್ ಫಿಲ್ ಇಟ್ ಅದಕ್ಕಂತ ತಾನೆ ತಪ್ಪಾಗಿರೋದಕ್ಕೆ ಸರಿ ಮಾಡಬೇಕು ಅಂತ ತಾನೆ ಮಾಡ್ತಾ ಇರೋದು ಮತ್ತೆ ಹಿಂಗೇನಾಗುತ್ತೆ ನೀವು ಮಾಡಕ್ಕೆ ಒಂದು ಕಾಲನ್ನು ಕೂಡ ನೀವು ಇದರಲ್ಲಿ ಕಾಯಿ ಬಿಡಂಗಿಲ್ಲ ನಿಮ್ಮ ಹತ್ರ ಇರೋ ರೆಕಾರ್ಡ್ಸ್ ಏನಿದೆಯೋ ಏನಿಲ್ವೋ ಯಥಾವತ್ತಾಗಿ ನೀವು ಇದೇ ಇಲ್ಲ ಅಥವಾ ಇದೇನು ದಾಖಲಾತಿ ಇಲ್ಲದವೋ ಅದ್ರ ಪ್ರಕಾರನೇ ಬರೆದ್ರೆ ನಿಮಗೆ ಚೆಕ್ ಲಿಸ್ಟ್ ಮಾಡಿರೋದಕ್ಕೆ ಒಂದು ಮರ್ಯಾದೆ ಬರುತ್ತೆ ಒಂದು ಬೆಲೆ ಬರುತ್ತದೆ ಇದನ್ನ ಸರ್ಕಾರ ಕೊಡಕ್ಕೆ ಒಂದು ಇದಾಗುತ್ತೆ ಇಲ್ಲಾಂದ್ರೆ ನೀವು ಜನಕ್ಕೆ ಏನ್ ಕೊಡ್ತೀರಿ ಇದನ್ನ ಅವ್ನು ಹೆಂಗೆ ಇಟ್ಕೊಂಡು ಉತ್ಕೊಂತಾನ ಅವನು ಮತ್ತೊಂದು ಹಾಗೆ ಪ್ರಿಂಟ್ ಮಾಡಿಸ್ಕೊಂಡು ಸಾಗು ಚೀಟಿ ಕೊಡ್ಬೇಕು ಅಷ್ಟೇ ನಾನು ಯಾವ್ದಕ್ಕೆ ಫೋಟೋ ಸೆಲೆಕ್ಷನ್ ಮಾಡಕ್ಕೆ ಅವ್ನು ಮತ್ತೆ ಕೋರ್ಟ್ ಅಲ್ಲಿ ಇದಕ್ಕೆ ಮತ್ತೊಂದು ಅಲ್ಲಿದಕ್ಕೆ ನಾವು ಮಾಡ್ಕೊಂಡಿದ್ದೆ ಲೆಕ್ಕ ಇದು ಎಲ್ಲ ಅರ್ಜೆಂಟ್ ಹೇಳಿದ್ದು ಬಂದಿ ಆಗ್ತದೆ ಇದನ್ನು ಹಿಂಗೆಲ್ಲ ನಾವು ಮಾಡೋದಕ್ಕೆ ಚೆಕ್ ಲಿಸ್ಟ್ ಹಾಕ್ಸಿದ್ದಲ್ಲ ಇದೇನಿದೆ ಹಿಂಗ್ ಮಾಡಿ ಹಿಂಗ ಹಿಂಗ ಮಾಡೋದು ನಾಲ್ಕು ಲೈನ್ ಇದು ಯಾರಾದ್ರು ಚೆಕ್ ಲಿಸ್ಟ್ ಫಿಲ್ ಅಪ್ ಅಂತ ಹೇಳ್ತಾರ ನಾನು ಇದು ಸೀರಿಯಲ್ ನಂಬರ್ ಬರೆಯಕ್ಕೆ ರೆಡಿ ಇಲ್ಲ ಅಂದ್ರೆ ಹಿಂಗೆ ಚೆಕ್ ಲಿಸ್ಟ್ ಆಗುತ್ತೆ ಅದು ನಿಮ್ ರಿಜಿಸ್ಟರ್ ಇರೋ ನಂಬರ್ ನೀವು ಕೊರೆಯಕ್ಕೆ ರೆಡಿ ಇಲ್ಲ ಅಂದ್ರೆ ಹಿಂಗಾಗುತ್ತೆ ಈ ಪೇಜ್ ಫುಲ್ ಖಾಲಿ ಯಾಕೆ ಒಬ್ಬರೇ ವಂಶವೃಕ್ಷ ಬೇಕಲ್ಲ ವಂಶವೃಕ್ಷ ಬೇಕಲ್ಲ ಮತ್ತದ ಲಗಿಸಿದೆ ಅಂತ ನಾನು ಬರೀಬೇಕು ಇಲ್ಲಾಂದ್ರೆ ಲಗಿಸಿದಿಲ್ಲ ಏನಂತ ನಾನು ಬರೀಬೇಕು ಕಂಪ್ನಿ ಮುಂದೆ ಇಡಕ್ಕಾದ್ರೂ ನಿಮ್ಗೆ ವಂಶವೃಕ್ಷ ಬೇಕಲ್ಲ ಮತ್ತೆ ಏನಾದ್ರು ಹೆಚ್ಚು ಕಮ್ಮಿ ಆಗಿ ಇವಾಗ ಏನು ರೆಕಮೆಂಡೇಶನ್ಸ್ ಬರ್ತದೋ ನನ್ಗೆ ಗೊತ್ತಿಲ್ಲ ಬಂದಂತ ಸಂದರ್ಭದಲ್ಲಿ ಏನಾದ್ರು ಎನ್ಕ್ವೈರಿ ಇನ್ಕ್ವೈರಿ ಅಂತ ಹೋಗ್ಬಿಟ್ಟು ಇದು ಮಾಡಿದ್ರೆ ಅಟ್ ಲೀಸ್ಟ್ ಇದ್ರಲ್ಲಿ ನೀವು ಮಾಡಿರೋದು ಏನಿದೆ ಅಟ್ ಲೀಸ್ಟ್ ಸಮ್ವೇರ್ ಯು ವಿಲ್ ಬಿ ಸೇಫ್ ಗಾರ್ಡೆಡ್ ದಟ್ ಯು ಆರ್ ಆನ್ ದ ಜಾಬ್ ಇಲ್ಲ ಅಂದ್ರೆ ಎಲ್ಲರೂ ಹೋಗ್ಬಿಟ್ಟು ಒಟ್ಟಿಗೆ ನಿಂತ್ಕೊಂತೀರ ನೋಡಿ ನೀವು ಮಾಡಿದಿಷ್ಟು ಅಲ್ಲೂ ಸೊನ್ನೆ ಮಾಡಿದ್ದೀರ ಕೊಟ್ಟಿದ್ದು ಸೊನ್ನೆ ಮಾಡಿದ್ದೀರ ಅಂತ ಹೇಳಿಬಿಟ್ಟು ಬ್ಯಾಕ್ ಡೋರ್ ಎಂಟ್ರೀಸ್ ಅಲ್ಲಿ ನಿಂತಿದ್ದೀರ ಅಂತ ಹೇಳ್ಬಿಟ್ಟು ನಿಂತ್ಕೊಂತೀರ ಅಟ್ ಲೀಸ್ಟ್ ಐ ಆಮ್ ಸೇಫ್ ಗಾರ್ಡಿಂಗ್ ಯುವರ್ ಇಂಟ್ರೆಸ್ಟ್ ದಟ್ ವಿ ಆರ್ ವರ್ಕ್ ಹಿಯರ್ ಸಮ್ವೇರ್ ಇಟ್ ಇಸ್ ಗಾನ್ ರಾಂಗ್ ಇಟ್ ಇಸ್ ಗಾನ್ ರಾಂಗ್ ವೇರ್ ಇಟ್ ಇಸ್ ನಾಟ್ ರೈಟ್ ಇಟ್ ಇಸ್ ನಾಟ್ ರೈಟ್ ಅಂತ ಹೇಳ್ಬಿಟ್ಟು ಬ್ಲಾಕ್ ಅಂಡ್ ವೈಟ್ ಅಂತ ತರೋ ಪ್ರಯತ್ನ ಮಾಡಿದ್ದೀನಿ ನಾನು ತಹಸೀಲ್ದಾರ್ ಆಫೀಸ್ ವಿಲ್ ಬಿ ಸೇವ್ ಐ ಆಮ್ ಟೆಲ್ಲಿಂಗ್ ಯು ಇದೇನಿದೆ ಮತ್ತು ಇನ್ನು ತಪ್ಪಿನ ಮೇಲೆ ತಪ್ಪು ಬುದ್ಧಿ ಮೇಲೆ ಗುದ್ದು ಹಾಕೊಂಡು ಅವ್ನು ಏನು ಪೋರ್ಟಲ್ ನಿಲ್ಲಿಸ್ಬೇಕು ಮತ್ತೆ ನೀವು ಡಿಪಾರ್ಟ್ಮೆಂಟ್ ಅಂತ ತಂದು ಬಿಡ್ತೀರ ಅಷ್ಟೇ ಇದು ಹಿಂಗೆ ಮಾಡಕ್ ಹೋದ್ರೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ತಂದು ಅದು ಏನಾಗಿದೆ ಅಂತಾನೆ ಗೊತ್ತಿಲ್ಲಪ್ಪ ನೀವು ನೀವು ಅದೇ ಡಿಪಾರ್ಟ್ಮೆಂಟ್ ನೀವೇ ದಾಖಲಾತಿಗಳನ್ನ ಸರಿ ಇಡಲ್ಲ ಅಂದ್ರೆ ಯಾರು ಇಡ್ಬೇಕ್ರಿ ಇಷ್ಟೆಲ್ಲ ಎಕ್ಸ್ಪೀರಿಯನ್ಸ್ ಇದ್ದವರು ಹಿಂಗೆ ಮಾಡೋದಲ್ಲ ದಿಸ್ ಇಸ್ ನಾಟ್ ರೈಟ್ ದಿಸ್ ಇಸ್ ನಾಟ್ ರೈಟ್ ನೋಡಿ ಇದನ್ನ ಸ್ವಲ್ಪ ಸೀರಿಯಸ್ ಅಂತ ಹೇಳಿ ಸೀರಿಯಸ್ ಆಗಿ ತಗೊಂಡ್ಬಿಟ್ಟು ನೀವು ಅದನ್ನ ಇದನ್ನ ನಾಲ್ಕು ಜನ ಯಾರು ಕೊಡ್ತೀರಿ ಕೊಟ್ಟು ಹೋಗ್ತೀರ 24x7 ನೀವು ಅದು ಹೆಂಗ್ ಕೆಲಸ ಮಾಡ್ತಿರೋ ನೀವು ಇದು ಮಾಡ್ತಿರೋ ನೀವು ಯಾವತ್ತು ಮೀಟಿಂಗ್ ಕರೀತಿರೋ ನಾನು ತಾಜುದಾರು ರೆಡಿ ಎನಿ ಮೂಮೆಂಟ್ ನಮಗೊಂದು 24 hours ಒಂದ್ ಸ್ವಲ್ಪ ಮುಂಚಿತವಾಗಿ ಮುಂದೆ ಒಂದ್ ಸ್ವಲ್ಪ ಹೇಳಿ ದಿಸ್ ಫೈಲ್ ರೆಡಿ ಅಂತ ಹೇಳ್ಬಿಟ್ಟು ಬೀಳ್ಕೊಂಡು ಎಷ್ಟೊಂದು ಒಂದೇ ಒಂದು ಕ್ರಮ ಸಂಖ್ಯೆ ಇಲ್ಲ ಇಲ್ಲ ಅಂತ ಬರೀರಿ ಇಲ್ಲ ಅಂತ ಬರೀರಿ ನಾವೇ ಇದೆ ಅಂತ ಹೇಳ್ಬಿಟ್ಟು ಒಬ್ಬಷ್ಟ ಸರ್ಕಾರದ ಕ್ರಮ ಸಂಖ್ಯೆ ಬರ್ತಿದ್ಯಲ್ಲ ತಾರೀಖು ಬರ್ತಿದ್ಯಲ್ಲ ರಿಜಿಸ್ಟರ್ ಎಂಟ್ರಿ ಆಗಿದ್ದಕ್ಕೆ ನಿಮಗೆ ಎಲ್ಲ ದುಡ್ಡು ಬರೀಬೇಕು ಅಂತ ಹೇಳ್ಬಿಟ್ಟು ಅವೆಲ್ಲವೂ ಇಲ್ಲ ಅಂದಿದೆ ಇಲ್ಲ ಅಂದ್ರೆ ಇದೆ ಅಂತ ಕ್ರಮ ಸಂಖ್ಯೆ ಬರ್ಬಿಟ್ಟು ಕೊಡಿ
ಅದು ಯಾರು ತಪ್ಪು ಮಾಡಿದಾರೆ ಏನ್ ಸರಿ ಮಾಡಿದಾರೆ ನಮ್ಗೂ ಗೊತ್ತಾಗ್ಲಿ ಸರ್ಕಾರ ಗೊತ್ತಾಗ್ಲಿ. ಇವಾಗ ಇವ್ರದ್ದೆಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಒಪಿನಿಯನ್ ತಗೊಂಡಿದ್ದಾರೆ ಅಂದ್ರೆ ಒಂದಕ್ಕೂ ಒಪಿನಿಯನ್ ತಗೊಂಡಿದ್ದಾರೆ. ತಗೊಂಡಿದ್ರೆ ಬನ್ನಿ, ಇಲ್ಲ ಅಂದ್ರೆ ಇಲ್ಲ ಅನ್ನಿ. ಇಲ್ಲ ಅಂದ್ರೆ ಒಂದು ಸಹ ಒಂದು ರೈತ ಹೋಗ್ಬಿಟ್ಟು ಒಂದು ಪೋರ್ಟಲ್ ಹೋಗಿ ನಿಂತ್ಕೊಂಡಾಗ ಇವ್ರ ಒಪಿನಿಯನ್ ಇಲ್ಲ ಅಂತ ಹೇಳ್ಬಿಟ್ಟು ಸ್ಕ್ರಾಚ್ ಹೊಡ್ಬಿಟ್ಟು ವಾಪಸ್ ಕಳಿಸ್ತಾರೆ. ಅವಾಗ ಬಂದ್ಬಿಟ್ಟು ಅವ್ರ ರೈತ ಏನ್ ಮಾಡ್ಬೇಕು, ಸಾಗುವಳಿ ಮಾಡ್ಕೊಂಡವನು ಸಾಗುವಳಿ ಮಾಡ್ಕೊಂಡವನು ಎಲ್ಲಿ ಹೋಗ್ಬೇಕು ಅವನು? ಅಟ್ಲೀಸ್ಟ್ ಅವ್ರನ್ನ ಕೂರಿಸಿ ಒಂದು ಏನಾದ್ರು ಮಾಡಿ ಒಂದು ಒಪಿನಿಯನ್ ಕೂತು ಒಂದು ಚರ್ಚೆ ಮಾಡಿಬಿಟ್ಟು ಎಲ್ಲೋ ಇದ್ರು ಬರ್ಬೋದು, ಒಂದು ಒಪಿನಿಯನ್ ಬರ್ಬೇಕಲ್ವ? ಮತ್ತೆ ಇವಾಗ ಮಾಡಿಲ್ಲ, ಇವಾಗ ಮಾಡೋಕ್ಕೂ ಕೂಡ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ನಾವು ಬಗ್ಗೆ ಸಮಿತಿ ಸುಮ್ಮನೆ ಸಮಿತಿ ಮಾಡ್ಕೊಂಡ್ಬಿಟ್ಟಿದ್ವಿ. ನಾವು ನಮ್ಮನ್ನು ಕೊಟ್ಟಿದ್ದಾರೆ ನೋಡಿ, ನೀವು ಇದು ಸರಿಯಲ್ಲ, ಇದು ಪಟ್ಟ ಅಂತ ಹೇಳ್ಬಿಟ್ಟು ನೀವು ಸರಿ ಪಟ್ಟಣ ಕಲಿಬೇಕು. ನಿಶ್ಚಿತ ಮಾಡಿ ಅವ್ರದ್ದೇನ್ ಜಾಸ್ತಿ ಸಮಸ್ಯೆ ಇದ್ದಂಗೆ ಇಲ್ಲ ಅಲ್ಲಿ, ಒಂದ್ ಎರಡ್ ಮೂರು ಮಾತ್ರ ಅಲ್ಲಿ ಸಮಸ್ಯೆ ಇದ್ದಂಗೆ ಇದಾವೆ. ಬಟ್ ಮೇಜರ್ ಆಗಿ ಸಮಸ್ಯೆನ ನೋಡ್ಕೊಳ್ರಿ. ಬಟ್ ಚೆಕ್ ಲಿಸ್ಟ್ ಹಾಕೋದನ್ನ ಆ ಕಡೆ ಕಳಿಸ್ಬೇಕಾಗುತ್ತೆ. ಚೆಕ್ ಲಿಸ್ಟ್ ಹಾಕಿ ಒಂದು ಮೀಟಿಂಗ್ ಕಳಿಸ್ಬೇಕು, ಎಂದಿಗೂ ಮಾಡೋಣ. ಆಮೇಲೆ ಏನು ಬರ್ತಾ, ಇಲ್ಲಾಂದ್ರೆ ಸುಮ್ಮನೆ ನಾನು ಹಿಂಗೆ ಕುತ್ಕೊಂಡ್ಬಿಟ್ಟು ಬಂದು ಬಂದು ಮೀಟಿಂಗ್ ಮಾಡ್ತಾ ಮೀಟಿಂಗ್ ಮಾಡ್ತಾ ರೈತರಿಗೆ ಸಾಗುವಳಿ ಚೀಟಿನೇ ಕೊಡೋದಿಲ್ಲ ಅಂದ್ರೆ ಹೆಂಗಾಗುತ್ತೆ? ಇವಾಗ ಸಾಗುವಳಿ ಚೀಟಿ ಕೊಡೋದು ಯಾವ್ದಾವೆ ಅವನ್ನ ಸದಸ್ಯ ಇವಾಗ ಯಾರು ನಿಮಗೆ